ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ರೂಪ. ಇದೀಗ ವಾರ್ತೆಗಳ ವಿವರ. ಗುರುವಾರದಿಂದ ನಡೆಯಲಿರುವ ಎಸ್ಎಲ್ಸಿ ಪರೀಕ್ಷೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಪ್ರಕಟಿಸಿದರು. ಜಿಲ್ಲೆಯಲ್ಲಿ ಜೂನ್ 25ರಿಂದ ಜುಲೈ 4ರವರೆಗೆ ತುಮಕೂರು ಶೈಕ್ಷಣಿಕ ಹಾಗೂ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಸೇರಿದಂತೆ ಒಟ್ಟು 144 ಕೇಂದ್ರಗಳಲ್ಲಿ ಎಸ್ಎಲ್ಸಿ ಪರೀಕ್ಷೆ ನಡೆಸಲು ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ನಡೆಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ರಾಕೇಶ್ ಕುಮಾರ್ ತಿಳಿಸಿದ್ದಾರೆ. ತುಮಕೂರು ಶೈಕ್ಷಣಿಕ ಜಿಲ್ಲೆಯ 23,783 ಹಾಗೂ ಮಧುಗಿರಿಯ 13,523 ಸೇರಿದಂತೆ ಒಟ್ಟು 37,306 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿಯಾಗಿದ್ದಾರೆ. ಈ ಪೈಕಿ ಜಿಲ್ಲೆಯ 20,329 ಬಾಲಕರು ಹಾಗೂ 16,977 ಬಾಲಕಿಯರಿದ್ದು ಇವರಲ್ಲಿ 34,366 ಪ್ರಥಮ ಪ್ರಯತ್ನ, 2,082 ಪುನರಾವರ್ತಿತ, 587 ಖಾಸಗಿ, 204 ಖಾಸಗಿ ಪುನರಾವರ್ತಿತ, 67 ಪುನರಾವರ್ತಿತ ಅಳೆಯ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. COVID-19 ರ ಹಿನ್ನೆಲೆಯಲ್ಲಿ ಸುರಕ್ಷತೆಯೊಂದಿಗೆ ಪರೀಕ್ಷೆ ನಡೆಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ತುಮಕೂರಿನ 85 ಹಾಗೂ ಮಧುಗಿರಿಯ 59 ಸೇರಿದಂತೆ ಒಟ್ಟು 144 ಪರೀಕ್ಷಾ ಕೇಂದ್ರಗಳ ಕೊಠಡಿಗಳಿಗೆ ಸ್ಯಾನಿಟೈಸರ್ ಮಾಡಲಾಗುತ್ತಿದೆ. ವಿದ್ಯಾರ್ಥಿಗಳು ಯಾವುದೇ ಆತಂಕ ಪಡದೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಪರೀಕ್ಷೆ ಬರೆಯಲು ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿಯೂ ದೈಹಿಕ ಶಿಕ್ಷಕರು, ಸ್ಕೌಟ್ಸ್ ಮತ್ತು ಗೈಡ್ಸ್ ನ ಸ್ವಯಂ ಸೇವಕರು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲು ಸಹಕರಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಪರೀಕ್ಷಾ ಕೇಂದ್ರದ ಪ್ರವೇಶ ದ್ವಾರದಲ್ಲಿಯೇ ಆರೋಗ್ಯ ತಪಾಸಣಾ ಕೇಂದ್ರವನ್ನು ತೆರೆದು ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳು ಮಾಸ್ಕ್ ಧರಿಸುವುದನ್ನು ಖಾತ್ರಿಪಡಿಸಿಕೊಂಡು ಥರ್ಮಲ್ ಸ್ಕ್ಯಾನಿಂಗ್ ಮಾಡಲಾಗುವುದು. ಕೆಎಸ್ಆರ್ಟಿಸಿ ಬಸ್ ಮಾರ್ಗವಿರುವ ಕಡೆಗಳಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ಪರೀಕ್ಷಾ ಸಮಯಕ್ಕೆ ಅನುಗುಣವಾಗಿ ಸಂಚರಿಸುತ್ತವೆ. ಪ್ರವೇಶ ಪತ್ರ ತೋರಿಸಿದ್ದಲ್ಲಿ ಪ್ರಯಾಣ ಉಚಿತವಾಗಿರುತ್ತದೆ. ಕೆಎಸ್ಆರ್ಟಿಸಿ ಬಸ್ ಮಾರ್ಗ ಇಲ್ಲದ ಕಡೆಗಳಲ್ಲಿ ಪೋಷಕರ ಕೋರಿಕೆ ಮೇರೆಗೆ ಖಾಸಗಿ ಶಾಲಾ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿ ನಾಳೆಯಿಂದ ನಾವು ಈ ಒಂದು ಎಸ್ಎಸ್ಎಲ್ಸಿ ಪರೀಕ್ಷೆನ ನಾವು ಮಾಡ್ತಾ ಇದ್ದೇವೆ. ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಕೂಡ ಎರಡು ಶೈಕ್ಷಣಿಕ ಜಿಲ್ಲೆಯಲ್ಲಿ ಈ ಒಂದು ಪರೀಕ್ಷೆಗೆ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಸಾಕಷ್ಟು ಕ್ರಮಗಳನ್ನ ನಾವು ಈಗಾಗಲೇ ಮಾಡಿದ್ದೇವೆ. ನಮಗೆ ಒಟ್ಟಾರೆಯಾಗಿ ನಮ್ಮ ತುಮಕೂರು ಎರಡು ಶೈಕ್ಷಣಿಕ ಜಿಲ್ಲೆಯಲ್ಲಿ ತುಮಕೂರು ಶೈಕ್ಷಣಿಕ ಜಿಲ್ಲೆಯಲ್ಲಿ 93 ಕೇಂದ್ರಗಳಿವೆ. ಈ 93 ಕೇಂದ್ರದಲ್ಲಿ 23,783 ಮಕ್ಕಳು ಈ ಒಂದು ಪರೀಕ್ಷೆ ನಡೆಸ್ತಾ ಇದ್ದಾರೆ. ಹಾಗೂ ನಮ್ಮ ಮಧುಗಿರಿ ಶಿಕ್ಷಣ ಜಿಲ್ಲೆಯಲ್ಲಿ 68 ಕೇಂದ್ರಗಳಿವೆ. 68 ಕೇಂದ್ರ 13,534 ಮಕ್ಕಳು ಎಕ್ಸಾಮ್ ಇರ್ತಾ ಇದ್ದಾರೆ. ಈಗಾಗಲೇ ಎಲ್ಲರೂ ಕೂಡ ನಾವು ಅಡ್ಮಿಷನ್ ಕೊಡ್ತೇವೆ. ಅವ್ರಿಗೆ ಯಾವ ರೀತಿಯ ಮುಂದೆ ಕ್ರಮ ವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೆ ನಾವು ಡೀಟೇಲ್ಸ್ನ ನಾವು ಆರ್ಟಿಕಲ್ಲೇ ಪ್ರಿಂಟ್ ಮಾಡಿ ಅವ್ರಿಗೆ ಕಳಿಸ್ಕೊಂಡಿದ್ದೇವೆ. ಅದಲ್ಲದೂ ಕೂಡ ಇನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ಮತ್ತು ಲೀಡ್ರೇಟ್ಸ್ ಮತ್ತು ಕಾಂಪ್ರೇಟ್ ಕೂಡ ಯಾವ ರೀತಿಯಾಗಿ ಸಾಮರ್ಥ್ಯ ಅಂತ ಕಾಪಾಡಬೇಕು ಮತ್ತು ಯಾವ ರೀತಿಯ ಸ್ಟ್ರೆಸ್ಸಿಂದಲ್ಲಿ ಮಕ್ಕಳನ್ನ ಯಾವ ರೀತಿಯಾಗಿ ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಮಾಡಿಸ್ಬೇಕು ಅಂತ ನಮ್ಮ ಎಚ್ಎಂಗಳ ಮುಖಾಂತರ, ಎಲ್ಲ ಶಾಲೆಯ ಎಚ್ಎಂಗಳ ಮುಖಾಂತರ ಈ ಒಂದು ಮಾಹಿತಿನ ಸಂಬಂಧಪಟ್ಟ ಪೋಷಕರಿಗೆ ನಾವು ಈ ಒಂದು ಮಾಹಿತಿನ ತಲುಪಿಸಿದ್ದೇವೆ. ಎಲ್ಲರೂ ಕೂಡ ಧೈರ್ಯದಿಂದ ಈ ಒಂದು ಎಕ್ಸಾಮ್ ಬರೀಬಹುದು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಜಿಲ್ಲಾಡಳಿತದಿಂದ ಸಾಕಷ್ಟು ಅರಿವು ಕೂಡ ನಾವು ಮೂಡಿಸಿದ್ದೇವೆ. ನಮ್ಮ ಎಲ್ಲ ಪರೀಕ್ಷಾ ಕೇಂದ್ರಗಳನ್ನ ಸ್ವಚ್ಛವಾಗಿಡಲಿಕ್ಕೆ ನಮ್ಮ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ಗಳವರು ಮತ್ತು ಸ್ಥಳೀಯ ನಗರ ಸಂಸ್ಥೆಗಳು ಕೂಡ ಈಗ ಆಲ್ರೆಡಿ ಅದನ್ನು ಕ್ರಮ ವಹಿಸಿದ್ದಾರೆ. ಎಲ್ಲ ಇದರಲ್ಲೂ ಕೂಡ ಈಗ ಆಲ್ರೆಡಿ ಸ್ಯಾನಿಟೈಸ್ ಆಗಿದೆ. 24 ತಾರೀಕು ಒಂದು ಮಾಂಗ್ ರೀಲ್ ಕೂಡ ನಡೀತಾ ಇದೆ. ಅಂದರೆ ಯಾರ್ಯಾರಿಗೆ ಮಕ್ಕಳಿಗೆ ಈ ಒಂದು ಸೆಂಟರ್ಸ್ನಲ್ಲಿ ಯಾವ ರೀತಿಯಾಗಿ ಅರೇಂಜ್ಮೆಂಟ್ಸ್ ಇದೆ ಅಂತ ನೋಡಲಿಕ್ಕೆ ಕೂಡ ಇವತ್ತು ಅವಕಾಶ ಇದೆ. ಪೋಷಕರು ಕೂಡ ಬಂದು ನೋಡಬಹುದು. ಈಗಾಗಲೇ ನಮ್ಮ ಶಿಕ್ಷಕರು ಮತ್ತೆ ಮುಖ್ಯ ಎಕ್ಸಾಮ್. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಎಸ್ಪಿ ವಂಶಿಕೃಷ್ಣ, ಜಿಲ್ಲಾ ಪಂಚಾಯಿತಿ ಸಿಎಸ್ ಶುಭ ಕಲ್ಯಾಣ್ ಪಾಲ್ಗೊಂಡಿದ್ದರು. ಹೆಚ್ಚಳ ಮಾಡಿರುವ ಡೀಸೆಲ್ ಪೆಟ್ರೋಲ್ ದರವನ್ನು ಕೇಂದ್ರ ಸರ್ಕಾರ ಇಳಿಸದಿದ್ದರೆ ಜೆಡಿಎಸ್ ವತಿಯಿಂದ ಪ್ರತಿಭಟನೆ ನಡೆಸುವುದಾಗಿ ಜಿಲ್ಲಾ ಜೆಡಿಎಸ್ ಕಾರ್ಯಾಧ್ಯಕ್ಷ ಟಿಆರ್ ನಾಗರಾಜ್ ಹೇಳಿದ್ದಾರೆ. ತುಮಕೂರಿನಲ್ಲಿ ತೈಲ ಬೆಲೆ ಹೆಚ್ಚಳದ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಕೊರೋನಾದಿಂದ ಕಂಗೆಟ್ಟ ಜನತೆ, ಲಾಕ್ಡೌನ್ನಿಂದ ಆರ್ಥಿಕ ಸಂಕಷ್ಟದಿಂದ ನರಳುತ್ತಿರುವ ಜನತೆಗೆ ಸರ್ಕಾರ ತೈಲ ಬೆಲೆ ಹೆಚ್ಚಳ ಮಾಡುವುದರ ಮೂಲಕ ಜನತಾ ಜನಾರ್ದನ ಮೇಲೆ ಬರೆ ಹಾಕುವ ಬಿಜೆಪಿ ಸರ್ಕಾರದ ಜನವಿರೋಧಿ ನೀತಿಯನ್ನು ತುಮಕೂರು ಜಿಲ್ಲಾ ಜನತಾದಳ ಜಾತ್ಯತೀತ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ.
ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಒಂದು ಬ್ಯಾರೆಲ್ಗೆ $40 ಇದೆ. ಆದರೆ ಸರ್ಕಾರ ಕಳೆದ 15 ದಿನಗಳಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು 10 ರಿಂದ 12 ರೂಪಾಯಿಗೆ ಹೆಚ್ಚಿಸುವ ಮುಖಾಂತರ ಕೋಟ್ಯಾಂತರ ಲಾಭ ಪಡೆದು ಜನಸಾಮಾನ್ಯರ ಮೇಲೆ ಬರೆ ಹಾಕುವುದರ ಮೂಲಕ ತನ್ನ ಜನವಿರೋಧಿ ನೀತಿಯನ್ನು ಸಾಬೀತುಪಡಿಸಿದೆ. ಲಾಕ್ಡೌನ್ ನಿಂದ ಉದ್ಯೋಗವಿಲ್ಲದೆ ಆರ್ಥಿಕ ಸಂಕಷ್ಟದಲ್ಲಿ ನರಳುತ್ತಿರುವ ಇಂತಹ ಸಂದರ್ಭದಲ್ಲಿ ತೈಲ ಬೆಲೆ ಹೆಚ್ಚಳ ಮಾಡುತ್ತಿರುವ ಸರ್ಕಾರ ತನ್ನ ಜನವಿರೋಧಿ ನೀತಿಯನ್ನು ಕೈಬಿಟ್ಟು ತೈಲ ಬೆಲೆ ಇಳಿಸಬೇಕು, ಇಲ್ಲವಾದರೆ ತುಮಕೂರು ಜಿಲ್ಲಾ ಜನತಾ ದಳ ಜಾತ್ಯತೀತ ಪಕ್ಷ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು. ಸರ್ಕಾರ ಒಂದು ಬಡ ಜನತೆ ಹೊಟ್ಟೆ ಮೇಲೆ ಬರೆಯತಕ್ಕಂಥ ಕೆಲಸ ಪೆಟ್ರೋಲ್ ರೇಟ್ ಮತ್ತು ಡೀಸೆಲ್ ರೇಟ್ 10 ರೂಪಾಯಿ ಜಾಸ್ತಿ ಮಾಡೋದ್ರಿಂದ ಇವತ್ತೇನಾಗಿದೆ ಅಂತಂದರೆ ಜನಕ್ಕೆ ದುಡಿಮೆ ಇಲ್ಲ, ಒಂದು ಕಡೆ ದುಡಿಮೆ ಇಲ್ಲ, ಒಂದು ಕಡೆ ದುಡ್ಡಿಲ್ಲ. ಪೆಟ್ರೋಲ್ ರೇಟ್ ಮತ್ತು ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರೆ ಎಲ್ಲ ಏನು ಮೂಲಭೂತ ಅವಶ್ಯಕತೆಗಳಿದೆಯೋ ರೇಷನ್ ಇರ್ಬೋದು ಮತ್ತೊಂದು ಎಲ್ಲವೂ ರೇಟ್ ಜಾಸ್ತಿ ಆಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಸರ್ಕಾರ ಜನವಿರೋಧಿ ನೀತಿನ ಅನುಸರಿಸ್ತಾ ಇದೆ. ಇದು ನಾನು ತುಮಕೂರು ಜಿಲ್ಲಾ ಜನತಾಳ ಉಗ್ರವಾಗಿ ಖಂಡಿಸ್ತದೆ. ಈಗ ಕೂಡಲೇ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ. ನಾವು ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಇಳಿಸ್ತಾ ಇದ್ದಲ್ಲಿ ಪಕ್ಷದಲ್ಲಿ 15 ದಿನ ಇಳಿಸಲೇ ಅಂದರೆ ನಾವು ತುಮಕೂರು ಜಿಲ್ಲಾ ಜನತಾಳ ರಾಜ್ಯ ಮಟ್ಟದ ನಾಯಕರ ಜೊತೆ ಚರ್ಚೆ ಮಾಡಿ ಒಂದು ಉಗ್ರವಾದ ಪ್ರತಿಭಟನೆ ರಾಜ್ಯಾದ್ಯಂತ ಹಮ್ಮಿಕೊಂಡಿವಿ ಅಂತ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ. ಓಕೆ. ಬಾಕಿ ಇರುವ ಸಂಬಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಿಪ್ಸ್ಟಿಕ್ ಇಂಡಿಯಾ ಪ್ರೈವೇಟ್ ಕಂಪನಿಯ ನೌಕರರು ತುಮಕೂರಿನ ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿದರು. ತುಮಕೂರಿನ ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಸಿಪ್ಸ್ಟಿಕ್ ಕಂಪನಿಯ ಆಡಳಿತ ಮಂಡಳಿಯವರನ್ನು ಕರೆಸಿ ಸಮಸ್ಯೆಗಳನ್ನು ಬಗೆಹರಿಸಲು ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಬೇಕೆಂದು ಕಂಪನಿಯ ನೌಕರರು ಒತ್ತಾಯಿಸಿದ್ದಾರೆ. ನಮ್ಮ ನ್ಯಾಯಯುತ ಬೇಡಿಕೆ ಈಡೇರಿ 2400 ವೇತನ ಆಗಲೇಬೇಕು, 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 ಆಗಲೇಬೇಕು. ನಮ್ಮ ನ್ಯಾಯಯುತ ಬೇಡಿಕೆ ಈಡೇರಲೇಬೇಕು. ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಎಐಟಿಯುಸಿ ಆಶ್ರಯದಲ್ಲಿ ಕಂಪನಿಯ ನೌಕರರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ಸಮಸ್ಯೆಗಳನ್ನು ಈಡೇರಿಸಬೇಕೆಂದು ಕೋರಿದ್ದಾರೆ. ಆಡಳಿತ ವರ್ಗವು ಕಾರ್ಮಿಕ ವಿರೋಧಿ ನೀತಿಯನ್ನು ಅನುಸರಿಸಿಕೊಂಡು ಬರುತ್ತಿದ್ದು ಕಳೆದ 3 ತಿಂಗಳಿನಿಂದ ಸಂಬಳ ಸಹ ನೀಡಿಲ್ಲವೆಂದು ನೌಕರರ ಮುಖಂಡರು ಆರೋಪಿಸಿದ್ದಾರೆ. ಈಗ ನಡೀತಾ ಇರತಕ್ಕಂಥದ್ದು ಏನಂದ್ರೆ ನಮ್ಮ ಅವ್ರ ಮಧ್ಯ ನಡೀತಾ ಇರತಕ್ಕಂಥದ್ದು ಅಂದ್ರೆ ಕಾರ್ಮಿಕ ಸಂಘದ ಜೊತೆಯಲ್ಲಿ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಈ ಒಂದು ಏನು ಲಾಸ್ಟ್ ಇಯರ್ 9500 ರೂಪಾಯಿ ಕೊಟ್ಟಿದ್ರಲ್ಲ ಅದಕ್ಕಿಂತ ನಮಗೆ ಜಾಸ್ತಿ ಕೊಡಬೇಕು. ಕೊಡೋದಕ್ಕೂ ಕಾರಣ ಇದೆ, ಕಂಪನಿ ಉತ್ತಮ ಸ್ಥಿತಿನಲ್ಲಿದೆ. ಇದ್ರ ಜೊತೆಯಲ್ಲಿ ಇನ್ನೊಂದೇನಾದರೆ ಕಾರ್ಮಿಕರಿಗೆ ದುರ್ದೈವ ಅಂದರೆ 23ನೇ ತಾರೀಕಿಗಿನ ಮುಂಚಿತವಾಗಿ ನಾವು ನೋಟಿಸ್ ಕೊಟ್ಟಿದ್ವಿ ಮ್ಯಾನೇಜ್ಮೆಂಟ್ಗೆ, ಸ್ಟ್ರೈಕಿಗೆ ಹೋಗ್ತಾ ಇದ್ದೀವಿ ಅಂತೇಳಿ. ಆದರೆ 23ಕ್ಕೆ ನಾವು ಈಚೆ ಬಂದ್ವಿ. ಈಚೆ ಬಂದಿದ ತಕ್ಷಣನೇ ಗೊತ್ತಿಲ್ಲ ಏನೋ ನಮ್ಮ ಅದೃಷ್ಟ ಸರಿ ಇಲ್ಲ ಅನಿಸುತ್ತೆ ಕಾರ್ಮಿಕರದು. ಅವತ್ತು ದೇಶಾದ್ಯಂತ ಲಾಕ್ಡೌನ್ ಘೋಷಣೆ ಆಯಿತು. ಲಾಕ್ಡೌನ್ ಘೋಷಣೆ ಆದಮೇಲೆ ನಾವು ಅವರು ಏನೋ ನಮಗೆ ಲಾಕ್ಡೌನ್ ಘೋಷಣೆ ಆದಮೇಲೆ ನಾವು 2-2.5 ತಿಂಗಳು ನಮಗೆ ನಮ್ಮ ಪೊಲೀಸು ಇವ್ರ ಕಡೆಯಿಂದ ನಮಗೆ ಪರ್ಮಿಷನ್ ಸಿಕ್ಕಿರಲಿಲ್ಲ. ಪರ್ಮಿಷನ್ ಸಿಗ್ದಲೇ ಇದ್ದರೂ ನಾವು ಮನೇಲಿದ್ವಿ. ಆದರೆ ಲಾಕ್ಡೌನ್ ಪೀರಿಯಡ್ನಲ್ಲಿ ಸಂಬಳ ಕೊಡಬೇಕು ಅಂತ ಇಡೀ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಇವತ್ತು ಆ ಆದೇಶನ ಅವರು ಉಲ್ಲಂಘನೆ ಮಾಡಿ 3 ತಿಂಗಳಿಂದ ನಾವು ಊಟ ಉಪವಾಸ ಇಲ್ದಲೇ ನಾವು ಇವತ್ತು ಬೀದಿಗೆ ಅನಿವಾರ್ಯವಾಗಿ ಓದವಾರದಿಂದ ಹೋಗಿದ್ದೀವಿ. ಮ್ಯಾನೇಜ್ಮೆಂಟ್ಗೆ ನಾವು ಗೌರವ ಕೊಟ್ಟು 2.5 ತಿಂಗಳು ನಾವು ಫ್ಯಾಕ್ಟ್ರಿ. ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಎನ್ ಶಿವಣ್ಣ, ಉಪಾಧ್ಯಕ್ಷ ಕಂಬೇಗೌಡ, ಮಹೇಶ್ ಕುಮಾರ್, ಬಸವರಾಜು, ಶಿವಾನಂದ್, ನವೀನ್ ಕುಮಾರ್, ರಮೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಬಿಜೆಪಿ ನೂತನ ಜಿಲ್ಲಾಧ್ಯಕ್ಷರಾಗಿ 2ನೇ ಬಾರಿಗೆ ಆಯ್ಕೆಯಾದ ಮಾಜಿ ಶಾಸಕ ಬಿ ಸುರೇಶ್ ಗೌಡರವರು ತುಮಕೂರಿನ ಬಿಜೆಪಿ ಕಚೇರಿಗೆ ಆಗಮಿಸಿದ್ದಾಗ ಅದ್ದೂರಿಯಿಂದ ಸ್ವಾಗತಿಸಲಾಯಿತು. ಬಿಜೆಪಿ ನೂತನ ಜಿಲ್ಲಾಧ್ಯಕ್ಷರಾಗಿ 2ನೇ ಬಾರಿಗೆ ಆಯ್ಕೆಯಾದ ಬಿ ಸುರೇಶ್ ಗೌಡ ಅವರು ಕೆಆರ್ ಬಡಾವಣೆಯಲ್ಲಿರುವ ಜಿಲ್ಲಾ ಬಿಜೆಪಿ ಕಾರ್ಯಾಲಯಕ್ಕೆ ಭೇಟಿ ನೀಡಿದ ವೇಳೆ ಬಿಜೆಪಿ ಮುಖಂಡರಾದ ಲಕ್ಷ್ಮೀ, ರಮೇಶ್, ರಂಗನಾಯಕ್ ಸೇರಿದಂತೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಹೂಗುಚ್ಛ ನೀಡಿ ಅದ್ದೂರಿಯಾಗಿ ಸ್ವಾಗತಿಸಿದರು. ನೂತನ ಜಿಲ್ಲಾಧ್ಯಕ್ಷರಾಗಿ ನೇಮಕವಾದ ನಂತರ ಇದೇ ಮೊದಲ ಬಾರಿಗೆ ಬಿಜೆಪಿ ಜಿಲ್ಲಾ ಕಾರ್ಯಾಲಯಕ್ಕೆ ಭೇಟಿ ನೀಡಿದ ಬಿ ಸುರೇಶ್ ಗೌಡ ಅವರು ಭಾರತೀಯ ಜನತಾ ಸಂಘದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಲಿದಾನ ದಿನ ಮತ್ತು ಬಿಜೆಪಿ ಹಿರಿಯ ಮುಖಂಡರಾದ ಜಗನ್ನಾಥ್ ರಾವ್ ಜೋಶಿರವರ ಜನ್ಮದಿನ ಅಂಗವಾಗಿ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಚರ್ಚೆ ನಡೆಸಿದರು. ನಂತರ ಮಾತನಾಡಿದ ಅವರು ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಪಕ್ಷವನ್ನು ಸಂಘಟಿಸುವ ಮೂಲಕ ಮುಂಬರುವ ಚುನಾವಣೆಯಲ್ಲಿ ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳಲ್ಲೂ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸುವುದಾಗಿ ತಿಳಿಸಿದರು.
ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಪಕ್ಷವನ್ನು ಬೂತ್ ಮಟ್ಟದಿಂದ ಸಂಘಟಿಸಬೇಕು. ಯುವಕರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿಗೆ ನೋಂದಾಯಿಸಿಕೊಳ್ಳುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನಪ್ರಿಯ ಯೋಜನೆಗಳ ಬಗ್ಗೆ ಮನೆ ಮನೆಗೂ ಪ್ರಚಾರ ಮಾಡಬೇಕೆಂದು ಕರೆ ನೀಡಿದರು. ಜಿಲ್ಲೆಯಲ್ಲಿ ಮುಂಬರುವ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಲು ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಈಗಿನಿಂದಲೇ ಯೋಜನೆ ರೂಪಿಸಿಕೊಳ್ಳಬೇಕೆಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ, ಬಿಜೆಪಿ ಮುಖಂಡರಾದ ಡಾಕ್ಟರ್ ಜಿ ವೆಂಕಟರಾಮಯ್ಯ, ಎಂಬಿ ನಂದೀಶ್, ಲಕ್ಷ್ಮೀ ರಮೇಶ್, ರಂಗನಾಯಕ್, ತಾಲೂಕು ಪಂಚಾಯಿತಿ ಪ್ರಭಾರ ಅಧ್ಯಕ್ಷ ಶಾಂತಕುಮಾರ್, ಜಿಲ್ಲಾ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ನೂತನ ಜಿಲ್ಲಾಧ್ಯಕ್ಷರಿಗೆ ಹೂಗುಚ್ಛ ನೀಡಿ ಅಭಿನಂದಿಸಿದರು. ಇನ್ನು ಈ ವೇಳೆಯಲ್ಲಿ ಬಿಜೆಪಿ ಮುಖಂಡರಾದ ಗೂಳೂರು ಶಿವಕುಮಾರ್, ಬಿಕೆ ಮಂಜುನಾಥ್, ಲಕ್ಷ್ಮೀನಾರಾಯಣ್, ವೈಎಚ್ ಉಚ್ಚಯ್ಯ, ಬೆಳಗುಂಬ ನರಸಿಂಹಮೂರ್ತಿ, ವೇದಮೂರ್ತಿ, ಕೊಪ್ಪಳ್ ನಾಗರಾಜ್, ಟಿಆರ್ ಸದಶಿವಯ್ಯ ಮುಂತಾದವರು ಹಾಜರಿದ್ದರು. ಬಾಗೇಪಲ್ಲಿಯಲ್ಲಿ ಲಾರಿ ಆಕಸ್ಮಿಕವಾಗಿ ನೆಲಕ್ಕೆ ಉರುಳಿ ಸ್ಥಳದಲ್ಲೇ ಮೂವರು ಕಾರ್ಮಿಕರು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಬೋರ್ ಕೊರೆಯಲು ಹೋಗುತ್ತಿದ್ದಾಗ ಲಾರಿ ಆಕಸ್ಮಿಕವಾಗಿ ನೆಲಕ್ಕೆ ಉರುಳಿ ಸ್ಥಳದಲ್ಲೇ ಮೂವರು ಕಾರ್ಮಿಕರು ಸಾವನ್ನಪ್ಪಿರುವ ಘಟನೆ ಚೇಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮೃತರರು ಜಗದೇವ್, ನವದೇಶ್, ರಾಜಾರಾಮ್ ಎಂದು ಗುರುತಿಸಲಾಗಿದೆ. ಮೃತರು ಮೂಲತಃ ಇಬ್ಬರು ಮಧ್ಯಪ್ರದೇಶದವರು ಮತ್ತು ಛತ್ತೀಸ್ಗಢ ಮೂಲದ ಒಬ್ಬರು ಎನ್ನಲಾಗುತ್ತಿದೆ. ಮೃತದೇಹಗಳನ್ನು ಬಾಗೇಪಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಡಲಾಗಿದೆ. ಬಾಗೇಪಲ್ಲಿ ತಾಲೂಕಿನ ಚೇಳೂರು ಹೋಬಳಿಯ ಹೊಸ ಹುಗ್ಗೆ ಗ್ರಾಮದ ಸಮೀಪದ ಬೈರರೆಡ್ಡಿ ಎಂಬುವವರ ಜಮೀನಿನಲ್ಲಿ ಕೊಳವೆ ಬಾವಿ ಕೊರೆಯಲು ರಾತ್ರಿ ಸಮಯದಲ್ಲಿ ಹೋಗುತ್ತಿದ್ದಾಗ ಬೋರ್ ಕೊರೆಯಲು ಲಾರಿಯ ಸಹಾಯಕ ಲಾರಿ ಆಕಸ್ಮಿಕವಾಗಿ ನೆಲಕ್ಕೆ ಉರುಳಿ ಬಿದ್ದಿದೆ. ಲಾರಿಯಲ್ಲಿ 8 ಜನ ಕಾರ್ಮಿಕರು ತೆರಳುತ್ತಿದ್ದರು ಎನ್ನಲಾಗುತ್ತಿದೆ. ಇನ್ನು ಈ ಘಟನೆಯಲ್ಲಿ ಲಾರಿಯಲ್ಲಿದ್ದ 3 ಸ್ಥಳದಲ್ಲಿ ಮೃತಪಟ್ಟಿದ್ದು ಲಾರಿ ಕೆಳಭಾಗದಲ್ಲಿ ಸಿಲುಕಿಕೊಂಡಿರುವ ಮೃತದೇಹಗಳನ್ನು ಜೆಸಿಬಿ ಸಹಾಯದಿಂದ ಹೊರ ತೆಗೆಯಲಾಗಿದೆ. ಇನ್ನುಳಿದ ಸುಬ್ರಹ್ಮಣ್ಯ ಗಂಭೀರವಾಗಿ ಗಾಯಗೊಂಡಿದ್ದ ಕಾರಣ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಜಾಲಪ್ಪ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಇನ್ನು ಸತ್ಯವೇಲು, ಪುಷ್ಪರಾಜ್, ಮುಖೇಶ್, ರಾಜ್ಕುಮಾರ್ ಅವರು ಗಾಯಗೊಂಡಿದ್ದು ಹೆಚ್ಚಿನ ಚಿಕಿತ್ಸೆಗೆ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸಿಕೊಡಲಾಗಿದೆ. ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಿಥುನ್ ಕುಮಾರ್, ಡಿವೈಎಸ್ಪಿ ರವಿಶಂಕರ್, ಆರಕ್ಷಕ ವೃತ್ತ ನಿರೀಕ್ಷಕರಾದ ನಯಾಜ್ ಬೇಗ್, ಚೇಳೂರು ಪೊಲೀಸ್ ಠಾಣೆಯ ಆರಕ್ಷಕ ಉಪ ನಿರೀಕ್ಷಕಿ ಚಂದ್ರಕಲಾ ಮತ್ತು ಸಿಬ್ಬಂದಿ ವರ್ಗದವರು ಭೇಟಿ ನೀಡಿ ಪರಿಶೀಲಿಸಿ ಘಟನೆಯ ಕುರಿತು ವಿವರ ಸಂಗ್ರಹಿಸಿ ಪೊಲೀಸ್ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ವಿಧಾನ ಪರಿಷತ್ಗೆ ನೂತನವಾಗಿ ಆಯ್ಕೆಯಾದ ನಂತರ ಕೋಲಾರಕ್ಕೆ ಆಗಮಿಸಿದ ಇಂಚರ ಗೋವಿಂದರಾಜುರವರು ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. ತಾವು ಕಳೆದೊಂದು ದಶಕದಿಂದ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದು ಎಲೆಮಾರಿಯ ಕಾಯಿಯಂತಿದ್ದು ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡಿದ್ದೇನೆ. ಇದೀಗ ಪಕ್ಷದ ಎಲ್ಲ ಮುಖಂಡರ ಆಶಯದಂತೆ ಹಾಗೂ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರ ಆಶೀರ್ವಾದದಿಂದ ರಾಜಕೀಯವಾಗಿ ಅಧಿಕಾರ ಸಿಕ್ಕಿರುವುದು ಇನ್ನು ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡಲು ಅವಕಾಶವಾಗಿದೆ ಎಂದು ವಿಧಾನ ಪರಿಷತ್ಗೆ ನೂತನವಾಗಿ ಆಯ್ಕೆಯಾಗಿರುವ ಇಂಚರ ಗೋವಿಂದರಾಜು ತಿಳಿಸಿದರು. ವಿಧಾನ ಪರಿಷತ್ಗೆ ಆಯ್ಕೆಯಾದ ನಂತರ ಮೊದಲ ಬಾರಿಗೆ ನಗರಕ್ಕೆ ಆಗಮಿಸಿದ ಅವರು ನಗರದ ಹೊರವಲಯದಲ್ಲಿರುವ ಶ್ರೀ ಆಂಜನೇಯ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ ನಂತರ ಶಾಸಕ ಕೆ ಶ್ರೀನಿವಾಸ್ ಗೌಡ ನಿವಾಸಕ್ಕೆ ಭೇಟಿ ನೀಡಿ ಅವರ ಆಶೀರ್ವಾದ ಪಡೆದರು. ನಂತರ ಮಸೀದಿ, ಚರ್ಚ್ಗಳಿಗೆ ಭೇಟಿ ನೀಡಿ ಮಹಾತ್ಮ ಗಾಂಧೀಜಿ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರುಗಳ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಬಹಳಷ್ಟು ಸಮಸ್ಯೆಗಳು ಇದ್ದು ಇವುಗಳ ಬಗ್ಗೆ ಮುಖಂಡರುಗಳೊಂದಿಗೆ ಚರ್ಚಿಸಿದ ನಂತರ ಸರ್ಕಾರದ ಗಮನಕ್ಕೆ ತರಲಾಗುವುದೆಂದರಲ್ಲದೆ ಕೋಲಾರ ನಗರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದ್ದು ನನ್ನ ಗಮನದಲ್ಲಿದೆ. ಅವುಗಳ ಬಗ್ಗೆ ಸಂಬಂಧಪಟ್ಟ ಮಂತ್ರಿಗಳ ಬಳಿ, ಎಲ್ಲ ಶಾಸಕರುಗಳ ಬಳಿ, ಸಂಸದರ ಬಳಿ ಚರ್ಚಿಸಲಾಗುವುದೆಂದರು. ತಾವು ಮೊದಲಿನಿಂದಲೂ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ಮಾಡುತ್ತಿದ್ದು ಈಗಲೂ ಯಾವುದೇ ವಿದ್ಯಾರ್ಥಿ ಓದಲು ಆರ್ಥಿಕ ಸಹಾಯ ಬೇಕಾದರೆ ಸದಾ ನಾವು ಸಹಾಯ ಹಸ್ತ ನೀಡುವುದಾಗಿ ತಿಳಿಸಿದರು. ನಮ್ಮ ಬಟ್ ಅದು ಇನ್ನೂ ಫೈಲ್ ಮೂಮೆಂಟ್ ಅಲ್ಲಿದೆ. ಮುಂದಿನ ದಿನಗಳಲ್ಲಿ ನಾನು ಕೋಲಾರ ಜಿಲ್ಲೆ ಎಲ್ಲ ಶಾಸಕರನ್ನು, ನಮ್ಮ ಸಂಸದರಾದಂಥ ಶ್ರೀ ನಿಜಾಮಣ್ಣ ಅವ್ರನ್ನು ನಾವು ಜೊತೆಗಿಟ್ಟುಕೊಂಡು ಮುಂದಿನ ದಿವಸದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿ ಕೋಲಾರ ಒಂದು ಸುಂದರ ನಗರವನ್ನಾಗಿ ಮಾಡಿಸ್ಬೇಕನ್ನೋ ಒಂದು ಕನಸಿದೆ. ಮತ್ತೊಂದು, ನಾನು ಹಿಂದಿನ ದಿವಸದಲ್ಲೂ ಸಹ ಸಮಾಜ ಸೇವೆ ಮಾಡ್ಕೊಂಡು ಬರ್ತೀನಿ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಯೋಗ ಮಂದಿರದಿಂದ ಎಲ್ಲ ಕಾರ್ಯಕ್ರಮ ನಡೆಸ್ಕೊಂಡ್ಬರ್ತಿದ್ದೆ. ಅದು ಬಡ ಪ್ರತಿಭಾವಂತ ಮಕ್ಕಳ ಕಾರ್ಯಕ್ರಮ ಇರ್ಬೋದು, ಬಡ ಹೆಣ್ಮಕ್ಕಳ ಒಂದು ಮದುವೆ ಕಾರ್ಯಕ್ರಮ ಇರ್ಬೋದು, ಇದೇ ರೀತಿ ಏನೇ ಕಷ್ಟ, ಒಂದು ಕಷ್ಟ ನಷ್ಟ ಇದ್ದಂಥ ಬಂದಂಥ ಸಮಯದಲ್ಲಿ ನಾನು ಸಕಾರಾತ್ಮಕವಾಗಿ ಸ್ಪಂದಿಸಿ ನಾನು ಕೈಲಾದಂಥ ಸಹಾಯ ಮಾಡ್ಕೊಂಡು ಬಂದಿದ್ದೀನಿ.
ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಜೆಡಿಎಸ್ ಪಂಚಾಯಿತಿ ಸದಸ್ಯ ನಂಜುಂಡಪ್ಪ, ಪಕ್ಷದ ತಾಲೂಕು ಅಧ್ಯಕ್ಷ ಬಾಬು ಮೌನಿ, ತಾಲೂಕು ಪಂಚಾಯಿತಿ ಸದಸ್ಯ ಮುದವಾಡಿ ಮಂಜುನಾಥ್ ಮುಂತಾದ ಮುಖಂಡರು ಭಾಗವಹಿಸಿದ್ದರು. ಕೊರೋನಾ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿಯಲ್ಲಿ ಬೆಳಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಅಂಗಡಿ ಮುಂಗಟ್ಟು ತೆರೆಯಲಾಗುತ್ತದೆ ಎಂದು ಸಗಟು ಮಾರಾಟಗಾರರು ತಿಳಿಸಿದ್ದಾರೆ. ನಗರ ಹಾಗೂ ತಾಲೂಕಿನಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗಿ ಕಂಡು ಬಂದಿರುವುದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಚಿಂತಾಮಣಿ ನಗರದ ಸಗಟು ಮಾರಾಟ ಸಂಘದ ವತಿಯಿಂದ ಬೆಳಗ್ಗೆ 6ರಿಂದ ಮಧ್ಯಾಹ್ನ 2ರವರೆಗೆ ಮಾತ್ರ ಅಂಗಡಿ ಮುಂಗಟ್ಟುಗಳನ್ನು ತೆರೆದಿರುತ್ತೇವೆ. ನಾಗರಿಕರು ಹಾಗೂ ತಾಲೂಕು ಆಡಳಿತ ಸಹಕರಿಸಬೇಕೆಂದು ಸಗಟು ಮಾರಾಟ ಸಂಘದ ವತಿಯಿಂದ ಶಾಸಕರಿಗೆ ಮತ್ತು ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದರು. ಸಂಘದ ಅಧ್ಯಕ್ಷರಾದ ಕೆವಿ ನಾಗಾನಂದ ಗುಪ್ತಾ ಅವರು ಮಾತನಾಡಿ, ಬೆಳಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ವ್ಯವಹರಿಸಿ ನಂತರ ಸ್ಥಗಿತಗೊಳಿಸಲು ತೀರ್ಮಾನಿಸುತ್ತೇವೆ. ಆದ್ದರಿಂದ ತಮ್ಮ ಬೆಂಬಲ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡುವ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತದೆ. ಅದರಂತೆ ನಮ್ಮ ಎಲ್ಲಾ ವ್ಯಾಪಾರದ ಸಮಯವನ್ನು ನಿಗದಿಪಡಿಸುತ್ತೇವೆ. ಸಾರ್ವಜನಿಕರ ಆರೋಗ್ಯ ಕಾಪಾಡುವ ಜವಾಬ್ದಾರಿ ಸರ್ಕಾರದ ಜೊತೆಗೆ ನಮ್ಮ ಬೆಂಬಲ ಸಹ ಇದೆ ಎಂದರು. ನಮ್ಮ ಡಿಸ್ಟ್ರಿಬ್ಯೂಟರ್ ಸಚಿವರು ಸ್ವಯಂಪ್ರೇರಿತವಾಗಿ ನಮ್ಮ ಎಲ್ಲಾ ಅಂಗಡಿಗಳನ್ನು ಬೆಳಗ್ಗೆ 6 ಗಂಟೆಯಿಂದ 2 ಗಂಟೆವರೆಗೂ ತೆಗೆದು ಮಧ್ಯಾಹ್ನ ಆಮೇಲೆ ನಾವು ಎಲ್ಲ ನಮ್ಮ ಅಂಗಡಿಗಳನ್ನು ನಮ್ಮ ಕೆಲಸಗಳನ್ನೆಲ್ಲ ಸ್ಥಗಿತಗೊಳಿಸಿ ನಾವು ಮನೆಯಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಬೇರೆಯವರು ಇದಕ್ಕೆ ಅಳವಡಿಸ್ಕೊಂಡು ಇದು ಮಾಡಿದ್ರೆ ಎಲ್ಲರಿಗೂ ಇದು ಎಲ್ಲ ಜನಕ್ಕೂ ಎಲ್ಲರಿಗೂ ಸಹ ಇದರಿಂದ ಉಪಯೋಗ ಆಗಬೇಕು ಅಂತೇಳಿ ಬೇರೆಯವ್ರಿಗೆ ನಾವು ಹೇಳಕ್ಕೆ ಬಂದು ನಾವು ಮಾಡಿ ಬೇರೆಯವ್ರಿಗೆ ಆದರ್ಶ ಆಗಬೇಕು ಅಂತ ಹೇಳಿದ್ರೆ ನಾವು ಡಿಸೈಡ್ ಮಾಡಿ ನಾವು 2 ಗಂಟೆವರೆಗೂ ಮಾತ್ರ ಸ್ವಯಂ ಪ್ರೇರಿತವಾಗಿ ಅಂಗಡಿ ತೆಗೆದುಕೊಂಡು ನಾವು 2 ಗಂಟೆ ನಂತರ ಕ್ಲೋಸ್ ಮಾಡಿ ಇದು ಮಾಡಬೇಕು ಅಂತ ಹೇಳಿದ್ವಿ. ಇನ್ನೊಂದು, ಇವತ್ತು ಚಿಂತಾಮಣಿಯಲ್ಲಿ ಬಂದಿರೋದಲ್ಲ, ಇನ್ನು ಯಾರಿಗೂ ಬರಬಾರ್ದು ಅಂತ ನಾವು ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ಈ ಇದು ಮಾಡಬೇಕು ಅಂತ ನಾವು MLA ಅವ್ರಿಗೆ ಕೊಟ್ಟಿದ್ದೀವಿ, ಇಲ್ಲಿ ಪೌರಾಯುಕ್ತರಿಗೆ ಕೊಡಬೇಕು ಅಂತಿದ್ದೀವಿ, ಮತ್ತೆ ತಹಸೀಲ್ದಾರ್ ಅವ್ರಿಗೆ ಮತ್ತೆ ಡಿಸಿ ಎಲ್ಲ ಬರ್ತಾರೆ ಅಂತ ಇದ್ದಾರೆ, ಅವ್ರು ಬಂದ್ರೆ ಅವ್ರು. ಇನ್ನು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ರಾಜೇಶ್, ಮಣಿಕಂಠ, ಸಂಜಯ್ ಕುಮಾರ್, ಸಂದೇಶ್, ಶ್ರೀನಾಥ್, ಸಾದಿಕ್, ಅಂಬರೀಷ್, ಸಂದೀಪ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಶಿಡ್ಲಘಟ್ಟ ತಾಲೂಕಿನಲ್ಲಿ SLC ಪರೀಕ್ಷೆ ಬರೆಯುವ 7452 ವಿದ್ಯಾರ್ಥಿಗಳಿಗೆ JDS ಮುಖಂಡ ಪುಲಕುಂಟಹಳ್ಳಿ ರಘುನಾಥ್ ರೆಡ್ಡಿ ಮಾಸ್ಕ್ಗಳನ್ನು ವಿತರಿಸಿದರು. ಶಿಡ್ಲಘಟ್ಟ ತಾಲೂಕಿನಲ್ಲಿ SLC ಪರೀಕ್ಷೆ ಬರೆಯುವ ಎಲ್ಲ 7452 ವಿದ್ಯಾರ್ಥಿಗಳಿಗೂ JDS ಮುಖಂಡ ಪುಲಕುಂಟಹಳ್ಳಿ ರಘುನಾಥ್ ರೆಡ್ಡಿ ಮಾಸ್ಕ್ಗಳನ್ನು ಹಾಗೂ ಎಲ್ಲ ಪರೀಕ್ಷಾ ಕೇಂದ್ರಗಳಿಗೂ ಥರ್ಮಲ್ ಸ್ಕ್ಯಾನಿಂಗ್ ಯಂತ್ರಗಳನ್ನು ವಿತರಿಸಿದರು. ಡೆಡ್ಲಿ ಕೊರೋನಾ ಮಹಾಮಾರಿ ಅಟ್ಟಹಾಸ ಮೆರೆಯುತ್ತಿದ್ದು ಇದರ ಮಧ್ಯೆಯೇ ಆತಂಕದಿಂದ ವಿದ್ಯಾರ್ಥಿಗಳು SLC ಪರೀಕ್ಷೆಯನ್ನು ಎದುರಿಸಬೇಕಿದೆ. ಅದನ್ನು ಅರಿತ ಸಮಾಜ ಸೇವಕ ಪುಲಕುಂಟಹಳ್ಳಿ ರಘುನಾಥ್ ರೆಡ್ಡಿ SLC ಪರೀಕ್ಷೆ ಬರೆಯುವ ಎಲ್ಲ 7452 ವಿದ್ಯಾರ್ಥಿಗಳಿಗೂ ವಿಶೇಷ ಮಾದರಿಯ ಮಾಸ್ಕ್ಗಳನ್ನು ವಿತರಿಸಿದರು. ಇದರಿಂದ ವಿದ್ಯಾರ್ಥಿಗಳು ಕೊರೋನಾ ಭಯ ಬಿಟ್ಟು ಪರೀಕ್ಷೆಯನ್ನು ಎದುರಿಸಬಹುದಾಗಿದೆ. ಶಿಡ್ಲಘಟ್ಟ ತಾಲೂಕಿನ BEO ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಘುನಾಥ್ ರೆಡ್ಡಿ ಅವರು BEO ಆರ್ ಶ್ರೀನಿವಾಸ್ ಅವರಿಗೆ ಮಾಸ್ಕ್ಗಳನ್ನು ಹಾಗೂ ಥರ್ಮಲ್ ಸ್ಕ್ಯಾನಿಂಗ್ ಯಂತ್ರಗಳನ್ನು ಹಸ್ತಾಂತರಿಸಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಪಾಲಿಗೆ SLC ಪರೀಕ್ಷೆಯು ಬಹಳ ಮಹತ್ವದ ಘಟ್ಟ. ಈ ಹಂತದಲ್ಲಿ ಅವರನ್ನು ಕೊರೋನಾ ಭೀತಿ ಆವರಿಸಿದ್ದು ಪರೀಕ್ಷೆಯನ್ನು ಸಮರ್ಥವಾಗಿ ಎದುರಿಸಲು ಕಷ್ಟಕರವಾದ ವಾತಾವರಣವಿದೆ. ಹಾಗಾಗಿ ಈ ವಿಶೇಷ ಮಾದರಿಯ ಮಾಸ್ಕ್ಗಳನ್ನು ವಿತರಿಸುತ್ತಿದ್ದು ಇದನ್ನು ಧರಿಸಿ ಕೊರೋನಾ ಭೀತಿ ಇಲ್ಲದೆ ಧೈರ್ಯವಾಗಿ ಪರೀಕ್ಷೆಯನ್ನು ಎದುರಿಸಬಹುದಾಗಿದೆ ಎಂದು ತಿಳಿಸಿದರು. BEO ಶ್ರೀನಿವಾಸ್ ಅವರು ಮಾಸ್ಕ್ಗಳನ್ನು ಪಡೆದುಕೊಂಡು ಪರೀಕ್ಷಾ ಕೇಂದ್ರಗಳ ಮುಖ್ಯಸ್ಥರ ಮೂಲಕ ಎಲ್ಲ ಪರೀಕ್ಷಾರ್ಥಿಗಳಿಗೂ ಮಾಸ್ಕ್ಗಳನ್ನು ವಿತರಿಸಲಾಗುವುದು ಎಂದರು. ಇನ್ನು ರಘುನಾಥ್ ರೆಡ್ಡಿ ಅವರ ಸಹಾಯವನ್ನು ವಿದ್ಯಾರ್ಥಿಗಳು ಹಾಗೂ ಇಲಾಖೆ ಅಧಿಕಾರಿಗಳು ಶ್ಲಾಘಿಸಿದರು. ಎಲ್ಲ ಸಿದ್ಧತೆಗಳು ಸರ್ಕಾರ ಆಗಲೇ ನಡೆಸ್ತಾ ಇದೆ. ಏನು ಇವತ್ತು ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಇವತ್ತು ಸ್ಯಾನಿಟೈಸರು, ಆ ಮಕ್ಕಳಿಗೆ ಬೇಕಾಗಿರುವಂಥ ಎಲ್ಲ ಸವಲತ್ತುಗಳನ್ನು ಸರ್ಕಾರ ಒದಗಿಸ್ತಾ ಇದೆ. ಮೊದಲನೇದಾಗಿ ಸರ್ಕಾರಕ್ಕೆ ನಾನು ಧನ್ಯವಾದ ತಿಳಿಸ್ತೇನೆ. ಅದೇ ರೀತಿ ಇವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಏನು ಸುಮಾರು 10 ಪರೀಕ್ಷಾ ಕೇಂದ್ರಗಳಿದ್ದು ಅದರಲ್ಲಿ ಸುಮಾರು 2542 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಆ ಮಕ್ಕಳಿಗೆ ಸರ್ಕಾರದಿಂದ ಬಂದಿರುವಂಥ ಎಲ್ಲ ಸವಲತ್ತುಗಳು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಆ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಅವರಿಗೆ ಎಕ್ಸಾಮ್ ಬರೆಯೋದಕ್ಕೆ ಒಂದು ಧೈರ್ಯ ತುಂಬುವ ಒಂದು ನಿಟ್ಟಿನಲ್ಲಿ ಏನು ಈ ಕೊರೋನಾ ಬಂದಿರೋದ್ರಿಂದ ಮಕ್ಕಳು ಬಹಳ ಭಯಭೀತರಾಗಿದ್ದಾರೆ. ಯಾಕೆ ಅಂತಂದ್ರೆ ಪರೀಕ್ಷಾ ಕೇಂದ್ರಗಳಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷ ರಾಜಶೇಖರ್, BOB ಶಿವಕುಮಾರ್, ECB ಭಾಸ್ಕರ್ ಗೌಡ ಇನ್ನಿತರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ.
ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡುವುದಾಗಿ ತುಮಕೂರು ತಾಲೂಕು ಪಂಚಾಯಿತಿ ಪ್ರಭಾರ ಅಧ್ಯಕ್ಷ ಶಾಂತಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ತಾಲೂಕು ಪಂಚಾಯಿತಿ ಆಡಳಿತದಲ್ಲಿ ಯಾವುದೇ ಲೋಪವಾಗದಂತೆ ಹಾಗೂ ತಾಲೂಕು ಪಂಚಾಯಿತಿ ಎಲ್ಲ ಸದಸ್ಯರು ಮತ್ತು ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡುವುದಾಗಿ ತುಮಕೂರು ತಾಲೂಕು ಪಂಚಾಯಿತಿ ನೂತನ ಪ್ರಭಾರ ಅಧ್ಯಕ್ಷ ಶಾಂತಕುಮಾರ್ ತಿಳಿಸಿದರು. ನಗರದಲ್ಲಿರುವ ತಾಲೂಕು ಪಂಚಾಯಿತಿಯ ತಮ್ಮ ಕಚೇರಿಯಲ್ಲಿ ಮಾತನಾಡಿದ ಅವರು, ಕಳೆದ 4 ವರ್ಷಗಳಿಂದ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಗಂಗಾಂಜನೇಯ ಅವರಿಗೆ ಎಲ್ಲ ರೀತಿಯಿಂದಲೂ ಸಹಕಾರ ನೀಡಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾಗಿ ಯಾವುದೇ ಲೋಪಗಳಿಲ್ಲದೆ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದೇನೆ ಎಂದರು. ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಬಿಜೆಪಿ ನನ್ನ ಪಕ್ಷವಾಗಿದ್ದು, ಪಕ್ಷದ ನೂತನ ಜಿಲ್ಲಾಧ್ಯಕ್ಷರಾದ ಬಿ ಸುರೇಶ್ ಗೌಡರು ಮತ್ತು ನಮ್ಮ ಪಕ್ಷದ ಮುಖಂಡರ ತೀರ್ಮಾನದಂತೆ ಈ ಹಿಂದೆ ನಿಗದಿಯಂತೆ ತಾಲೂಕು ಪಂಚಾಯಿತಿ ಅಧಿಕಾರದ ಹಂಚಿಕೆ ಮೊದಲೇ ನಿಗದಿಯಾಗಿತ್ತು. ಆ ಕಾರಣದಿಂದ ಯಾವುದೇ ವಿವಾದವಿಲ್ಲದಂತೆ ಅಧಿಕಾರ ಬದಲಾವಣೆಗೋಸ್ಕರ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಗಂಗಾಂಜನೇಯ ಅವರಿಂದ ರಾಜೀನಾಮೆ ಕೊಡಿಸಿ ನಿಯಮಾನುಸಾರವಂತೆ ನನ್ನನ್ನು ತಾಲೂಕು ಪಂಚಾಯಿತಿ ಪ್ರಭಾರ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಆದ್ದರಿಂದ ಪಕ್ಷ ಮತ್ತು ಜಿಲ್ಲಾಧ್ಯಕ್ಷರಾದ ಬಿ ಸುರೇಶ್ ಗೌಡರನ್ನು ಅಭಿನಂದಿಸುತ್ತೇನೆ ಎಂದು ತಿಳಿಸಿದರು. ಕೊರೋನಾ ಮಹಾಮಾರಿ ವೈರಸ್ ಇಡೀ ವಿಶ್ವಾದ್ಯಂತ ಹರಡಿದ್ದು ತುಮಕೂರು ತಾಲೂಕಿನಲ್ಲೂ ಸೋಂಕು ಕಾಣಿಸಿಕೊಂಡಿದೆ. ಈ ನಿಟ್ಟಿನಲ್ಲಿ ತಾಲೂಕಿನಾದ್ಯಂತ ಸಂಚರಿಸಿ ಕೊರೋನಾ ಸೋಂಕು ತಡೆಗಟ್ಟಲು ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸುವುದಾಗಿ ತಿಳಿಸಿದರು. ಮುಂಗಾರು ಆರಂಭಗೊಂಡಿದ್ದು ತಾಲೂಕಿನಾದ್ಯಂತ ಕೃಷಿ ಚಟುವಟಿಕೆಗಳು ಆರಂಭಗೊಂಡಿವೆ. ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರ, ಕೃಷಿ ಉಪಕರಣಗಳು ಸಕಾಲಕ್ಕೆ ಸಿಗುವಂತೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ತಿಳಿಸಿದರು. ಇನ್ನು ಅಧಿಕಾರಿಗಳು, ಜನಪ್ರತಿನಿಧಿಗಳು ಮನಸ್ಸು ಮಾಡಿದರೆ ಸರ್ಕಾರದ ಕೆಲಸವನ್ನು ಜನರಿಗೆ ಸುಲಭವಾಗಿ ತಲುಪಿಸಬಹುದು. ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳೊಂದಿಗೆ ಅಧಿಕಾರಿಗಳು ಕೈ ಜೋಡಿಸಿ ಅಭಿವೃದ್ಧಿಗೆ ಶ್ರಮಿಸುವಂತೆ ತಿಳಿಸಿದರು. ಕಾಮಗಾರಿಗಳಲ್ಲಿ ಅಕ್ರಮಗಳು ನಡೆದಿವೆ ಎಂದು ಚಿಂತಾಮಣಿಯಲ್ಲಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ಗ್ರಾಮದಲ್ಲಿ ಉದ್ಯೋಗ ಖಾತರಿ ಯೋಜನೆಯಡಿ ನಡೆದಿರುವ ಕಾಮಗಾರಿಗಳಿಗೆ ಅಕ್ರಮಗಳು ನಡೆದಿವೆ ಎಂದು ಚಿಂತಾಮಣಿ ತಾಲೂಕಿನ ಕೆಂಚರ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಡೆಗಂಡ್ಲು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹಾಗೆಯೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಕೆಲ ಸದಸ್ಯರು ಹಾಗೂ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಸೇರಿ ಮನಬಂದಂತೆ ಕಾಮಗಾರಿಗಳನ್ನು ಮಂಜೂರು ಮಾಡಲಾಗಿದೆ. ಉದ್ಯೋಗ ಖಾತರಿ ಯೋಜನೆಯ ಕಾಮಗಾರಿಗಳಲ್ಲಿ ಬಡಕೂಲಿ ಕಾರ್ಮಿಕರನ್ನು ಬಳಸಿಕೊಳ್ಳುವ ಬದಲು ನಕಲಿ ಜಾಬ್ ಕಾರ್ಡ್ ಸೃಷ್ಟಿಸಿ ರಾತ್ರೋರಾತ್ರಿ ಜೆಸಿಬಿ ಯಂತ್ರಗಳ ಮೂಲಕ ಕೆಲಸ ಮಾಡಿಸಲಾಗಿದೆ ಮತ್ತು 2-3 ಕಾಮಗಾರಿಗಳಿಗೆ ಒಂದೇ ನಾಮಫಲಕ ತೋರಿಸಿ ಬಿಲ್ ಮಾಡಿಸಿಕೊಳ್ಳಲಾಗಿದೆ ಎಂಬ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಕೆಲ ಸದಸ್ಯರು ಹಾಗೂ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಸೇರಿ ಮನಬಂದಂತೆ ಕಾಮಗಾರಿಗಳನ್ನು ಮಂಜೂರು ಮಾಡಲಾಗಿದೆ. ಕಾಮಗಾರಿಯೇ ನಡೆಸದೆ ಬಿಲ್ ಮಾಡಿಸಿಕೊಂಡು ಅಕ್ರಮ ನಡೆಸಲಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಈ ಕುರಿತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಗ್ರಾಮಸ್ಥರು ದೂರು ನೀಡಿದ್ದು, ಗ್ರಾಮದ ಎಲ್ಲಾ ಕಾಮಗಾರಿಗಳನ್ನು ಪರಿಶೀಲಿಸಿ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಶಶಿಕಲಾ ರಾಘವೇಂದ್ರ, ರಮೇಶ್, ಕೆವಿ ವೆಂಕಟರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಮಾಗಡಿಯಲ್ಲಿ ಕೊರೋನಾ ಹೆಚ್ಚಾಗುತ್ತಿರುವ ಹಿನ್ನೆಲೆ ಶಾಸಕ ಎ ಮಂಜುನಾಥ್ ತುರ್ತು ಸಭೆ ನಡೆಸಿದರು. ಮಾಗಡಿ ಪಟ್ಟಣದಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆ ಶಾಸಕ ಎ ಮಂಜುನಾಥ್ ತಾಲೂಕು ಅಧಿಕಾರಿಗಳ ಜೊತೆ ತುರ್ತು ಸಭೆ ನಡೆಸಿ ಮಾಗಡಿ ಪಟ್ಟಣದ ಎಲ್ಲ ವರ್ತಕ ಸಂಘಟನೆಯವರು ಸ್ವಯಂ ಪ್ರೇರಿತ ಲಾಕ್ಡೌನ್ಗೆ ಸಹಕರಿಸುವಂತೆ ಮನವಿ ಮಾಡಿದರು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕರು ನಡೆಸಿದ ತಾಲೂಕು ಅಧಿಕಾರಿಗಳ ತುರ್ತು ಸಭೆಯಲ್ಲಿ ಪಟ್ಟಣದ ಜವಳಿ, ಹೋಟೆಲ್, ಜ್ಯುವೆಲರಿ, ದಿನಸಿ, ಮಾಂಸದ ಅಂಗಡಿಗಳ ಮಾಲೀಕರು ಸೇರಿದಂತೆ ಹಲವಾರು ವರ್ತಕರ ಸಂಘಟನೆಗಳ ಪದಾಧಿಕಾರಿಗಳೊಂದಿಗೆ ಮಾತನಾಡಿದ ಶಾಸಕ ಎ ಮಂಜುನಾಥ್ ರವರು, ಮಾಗಡಿ ಪಟ್ಟಣದಲ್ಲಿ ವ್ಯಾಪಕವಾಗಿ ಹರಡುತ್ತಿರುವ ಮಹಾಮಾರಿಯನ್ನು ತಡೆಗಟ್ಟಲು ನಾವೆಲ್ಲರೂ ಸ್ವಯಂ ಪ್ರೇರಿಯಾಗಿ ಲಾಕ್ಡೌನ್ಗೆ ಮುಂದಾಗಬೇಕಿದೆ. ಈ ನಿಟ್ಟಿನಲ್ಲಿ ಅಂಗಡಿ ಮಾಲೀಕರು ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೆ ವ್ಯಾಪಾರಕ್ಕಾಗಿ ಬರುವ ಜನರಿಗೆ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಂಡು ದಿನಸಿ ಸಾಮಗ್ರಿಗಳನ್ನು ವಿತರಿಸಿ 10 ಗಂಟೆಯ ನಂತರ ಪಟ್ಟಣದ ಲಾಕ್ಡೌನ್ಗೆ ಸಹಕಾರ ನೀಡಬೇಕೆಂದರು. ಬಂದ ಮೇಲೆ ಓಪನ್ ಆದ್ಮೇಲೆ ಯಾರು ಬರ್ತಾರೆ, ಎಲ್ಲಿ ಬರ್ತಾರೆ, ಯಾರು ಹೋಗ್ತಾರೆ, ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಏನು ಗೊತ್ತಾಗಲಿಲ್ಲ. ನನಗೆ ಯಾರು ಒಬ್ಬ ಹೇಳಿ ಫೋನ್ ಮಾಡಿದ್ರು, ಇಲ್ಲ ನಮ್ಗೆ ನೀವು KSRTC ಬಸ್ಸು ಬಿಟ್ಬಿಟ್ಟ ಜಾಸ್ತಿ ಆಗುತ್ತೆ, ನಮಗೆ ಬಸ್ಸಿಂದ ಯಾರೋ ಬಂದ್ಬಿಟ್ರು, ಇದೆಲ್ಲ ಓಪನ್ ಮಾಡ್ಕೊಂಡು ಬಸ್ ತಗಿಲಿಲ್ಲ ಅಂದ್ರು ಯಾರು ಸುಮ್ಮನೆ ಇರುತ್ತಿಲ್ಲ. ಬಸ್ ಕೂಡ ನಡೀಲಿ ಅಲ್ಲಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವರಲ್ಲಿ ಎಸ್ಟಿಆರ್ ಅಲ್ಲಿ ಅವರೇ ನೀವು ತಾಕೀತು ಮಾಡಿಲ್ಲ, ನೀವು ಮುಚ್ಚಲೇಬೇಕು ಅಂತ ತಾಕೀತು ಮಾಡಿದ್ರು. ಇವತ್ತು ನಾವು ಕೂಡ
ಅದೇ ದಾರಿ ಸಾಗೋಣ. ಇದು ಜಾಸ್ತಿ ಆಗ್ತಾ ಇರೋದು. ಇವತ್ತು ಬರೀ 15,000 ಕೇಸ್ ಇರ್ಬೋದು, ಇನ್ನೊಂದು ವಾರದಲ್ಲಿ 100-105 ಕೇಸ್ ಹೋದ್ರೆ ನೀವೇನು ಆಶ್ಚರ್ಯನೇ ಪಡೋದಿಲ್ಲ. ಇವತ್ತು ರಿಪೋರ್ಟ್ ಬಂದ್ರೆ ಅದೆಷ್ಟು ಕೊರತೆ ಅಂತ ಹೇಳಕ್ಕಾಗಿಲ್ಲ. ಇದು ಸಾಮೂಹಿಕವಾಗಿ ಸ್ಪ್ರೆಡ್ ಆದ್ರೆ ತಾಲೂಕಿನ ಉಲಿಕಟ್ಟೆಯ ವಸತಿ ನಿಲಯದಲ್ಲಿ ಕ್ವಾರಂಟೈನ್ನಲ್ಲಿರುವವರಿಗೆ ಸೂಕ್ತ ಮೂಲಭೂತ ಸೌಕರ್ಯ ಹಾಗೂ ಊಟದ ವ್ಯವಸ್ಥೆ ಇಲ್ಲದಿರುವುದಕ್ಕೆ ತಾಲೂಕಿನ ಸಮಾಜ ಕಲ್ಯಾಣ ಅಧಿಕಾರಿ ಕುಮಾರಸ್ವಾಮಿಗೆ ಶಾಸಕರು ಸಭೆಯಲ್ಲಿಯೇ ಬೇಜವಾಬ್ದಾರಿತನದಿಂದ ಕೆಲಸ ನಿರ್ವಹಿಸುವುದನ್ನು ಬಿಟ್ಟು ಇಂತಹ ಸಂದಿಗ್ಧ ಸ್ಥಿತಿಯಲ್ಲಾದರೂ ಸೂಕ್ತ ರೀತಿಯಲ್ಲಿ ಕೆಲಸ ನಿರ್ವಹಿಸಿ ಎಂದು ತರಾಟೆಗೆ ತೆಗೆದುಕೊಂಡರು. ಇನ್ನು ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿ ಶ್ರೀನಿವಾಸ್ ಪ್ರಸಾದ್, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಪ್ರದೀಪ್, ತಾಲೂಕು ಪಂಚಾಯತಿ ಅಧ್ಯಕ್ಷ ನಾರಾಯಣಪ್ಪ, ವೃತ್ತ ನಿರೀಕ್ಷಕ ಮಂಜುನಾಥ್ ಸೇರಿದಂತೆ ಪಟ್ಟಣದ ಪುರಸಭಾ ಸದಸ್ಯರು, ತಾಲೂಕು ಪಂಚಾಯತಿ ಸದಸ್ಯರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ಮಾಗಡಿ. ಅರಸೀಕೆರೆಯಲ್ಲಿ ಅವೈಜ್ಞಾನಿಕವಾಗಿ ಡೆಕ್ ಸ್ಲ್ಯಾಬ್ ನಿರ್ಮಿಸಿರುವುದರಿಂದ ಓಡಾಡಲು ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರಸೀಕೆರೆಯ ನಗರದ ರುದ್ರಗುಡಿ ಬೀದಿಯಲ್ಲಿ ಮಲ್ಲಿಕಮ್ಮ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಚರಂಡಿಗೆ ಅವೈಜ್ಞಾನಿಕವಾಗಿ ಡೆಕ್ ಸ್ಲ್ಯಾಬ್ ನಿರ್ಮಿಸಿರುವುದು, ಈ ಸ್ಲ್ಯಾಬ್ ರಸ್ತೆಯಿಂದ 2 ಅಡಿ ಎತ್ತರ ಇರುವುದರಿಂದ ದೇವಸ್ಥಾನಕ್ಕೆ ಹೋಗಲು ಬರಲು ಹಿರಿಯರಿಗೆ, ಮಕ್ಕಳಿಗೆ, ಅಂಗವೈಕಲ್ಯ ಇರುವವರು ಓಡಾಡಲು ತುಂಬಾ ತೊಂದರೆ ಆಗುತ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಪೂಜಾರ್ ಹೊನ್ನಪ್ಪರವರು, ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ವಯಸ್ಸಾಗಿರುವವರು ಹಾಗೆಯೇ ಪ್ರಾಣಿಗಳು ಓಡಾಡಲು ತುಂಬಾ ಕಷ್ಟಪಡುವಂತಾಗಿದೆ. ಈ ದೇವಸ್ಥಾನಕ್ಕೆ ಬರುವವರೆಲ್ಲ ಈ ದಾರಿಯಲ್ಲಿ ಬರುವುದಕ್ಕೆ ಆಗದೆ ಮತ್ತೊಂದು ದಾರಿಯಲ್ಲಿ ಬರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಗಾಡಿಗಳು ಓಡಾಡಲು ಆರ್ಚ್ ಅಡ್ಡಲಾಗಿ ಇರುವುದರಿಂದ ಓಡಾಡಲು ಸಾಧ್ಯವಾಗುತ್ತಿಲ್ಲ. ಮತ್ತೆ ದನಕರ ಯಾವ್ದೇ ಆಗ್ಲಿ, ಮತ್ತೆ ವಯಸ್ಸಾಗಿರೋದಾಗ್ಲಿ, ಮಾತಾಡೋ ಓಡಾಡಕ್ಕೆ ಮಾಡಕ್ಕೆ ಬಹಳ ಪ್ರಾಬ್ಲಮ್ ಆಗಿದೆ ಸರ್. ದೇವಸ್ಥಾನಕ್ಕೆ ಹೋಗಕ್ಕೆ ಬರಕ್ಕೆ ಬಹಳ ತೊಂದರೆ ಆಗಿದೆ. ಜನ ಬಂದರು ಈ ಕಡೆಯಿಂದ, ಬರೋರೆಲ್ಲ ಆ ಕಡೆಯಿಂದ ಓಡಾಡ್ತಿದ್ದಾರೆ. ಇದು ಏನು ಕಾಂಪೌಂಡ್ ಆಗ್ತಿದ್ರೆ ಅಂತ ಎಲ್ಲರೂ ಕೇಳ್ತಿದ್ದಾರೆ ಸರ್. ಇಲ್ಲಿ ಸೇರ್ತಿ ಕಟ್ಟಿದ್ರಲ್ಲ, ವ್ಯಾನ್ ಟ್ಯಾಟ್ರನ್ನ ತಗೊಂಡೋಗಕ್ಕೆ ಆಗಲಿ, ಆಟೋ ತಗೊಂಡೋಗಕ್ಕೆ ಆಗಲಿ, ಮೇಲ್ಗಡೆ ಆರ್ಚ್ ತಡೀತಾ ಇದೆ. ಅದಕ್ಕಿದೇನು ಕರೆಕ್ಟಾಗಿ ತೆಗೆಸ್ಬಿಟ್ಟು ಬೇರೆ ಸೇತುವೆ ಮಾಡಿ ಅಚ್ಚುಕಟ್ಟಾಗಿ ಸ್ವಲ್ಪ ಕ್ವಾಲಿಟಿ ಕ್ಲೀನಾಗಿ ಮಾಡಿಕೊಡಿ. ಹಾಂ, ಇಲ್ಲ ಫಸ್ಟ್ ಹೆಂಗೆ ತಂಗಿ ಮಾಡಿಬಿಡಿ, ಇಲ್ಲ ನಾವೇ ಚಪ್ಪಡಿ ಹಾಕೊಂಡ್ಬಿಡ್ತೀವಿ ಬೇಕಾದ್ರೆ. ಇನ್ನು ನಂತರ ಮಾತನಾಡಿದ ಅಲ್ಲಿನ ನಿವಾಸಿ ಕಮಲಮ್ಮನವರು, ನನಗೆ ಕಣ್ಣಿನ ತೊಂದರೆ ಇದೆ, ಆದ್ದರಿಂದ ಓಡಾಡಲು ತುಂಬಾ ಕಷ್ಟ. ಆದರೆ ನಾನು ಇದೇ ರಸ್ತೆಯಲ್ಲಿ ಸಂಚರಿಸಬೇಕಾಗುತ್ತದೆ, ಆದ್ದರಿಂದ ಈ ರಸ್ತೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಡಿ ಎಂದು ತಿಳಿಸಿದರು. ನಮಗೆ ಕಣ್ ಕಾಣಲ್ಲಪ್ಪ, ಜಾಸ್ತಿ ಓಡಾಡಕ್ಕಲ್ಲ, ಇದೇ ರೋಡಲ್ಲೇ ತಿರುಗಾಡೋದು. 2 ಅಡಿ ನೀವು ಎತ್ತರ ಮಾಡ್ಬಿಟ್ಟಿದೀರ, ನಾವ್ ಹೆಂಗ್ ತಿರುಗಾಡೋದು? ಆದಷ್ಟು ನೀವು ಇದ್ ಮಾಡ್ಬೇಕು. ನಾವು ಇದೇ ರೋಡಲ್ಲೇ ಓಡಾಡೋದು, ವಯಸ್ಸಾಗಿದೆ ನಮ್ಗಳಿಗೆ. ನಗರಸಭೆ ಅಧಿಕಾರಿಗಳು ಕೂಡಲೇ ಕ್ರಮ ವಹಿಸಿ ಅವೈಜ್ಞಾನಿಕವಾಗಿ ಕಟ್ಟಿರುವ ಡೆಕ್ ಸ್ಲ್ಯಾಬ್ ಅನ್ನು ತೆರವುಗೊಳಿಸಬೇಕಾಗಿ ಸಾರ್ವಜನಿಕರು ಆಗ್ರಹಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಅಮೋಘ ನ್ಯೂಸ್.